ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಫೋಟೋ ಶೂಟಿಂಗ್ ಬಗ್ಗೆ ಕೆಲವೊಂದು ಸೂಚನೆಗಳು ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಯಾರಿಗೆ ತಾನೇ ಫೋಟೋ ಶೂಟಿಂಗ್ ಮಾಡಿಸ್ಕೊಳಕ್ಕೆ ಇಷ್ಟ ಇರಲ್ಲ ಹೇಳ್ರಿ ಫ್ರೆಂಡ್ಸ್. ಫೋಟೋ ಶೂಟಿಂಗ್ ಅಂದರೆ ಫಿಲಿಮ್ ಥರ ಫೋಟೋ ತೆಗೆಸ್ಕೋಬೇಕು, ನಾವು ಸ್ಮಾರ್ಟ್ ಕಾಣಬೇಕು ಫೋಟೋದಾಗ ಅಂತಂದು ಎಲ್ಲರೂ ಭಾಳ ಖುಷಿ ಪಡ್ತಾ ಇರ್ತಾರೆ. ಬಟ್ ಫೋಟೋ ತೆಗೆಸ್ಕೊಳ್ಳುವಾಗ ಹೊರಗಡೆ ಚೆಂದ ಇರ್ತಾರ, ಫೋಟೋ ತೆಗೆಸ್ಕೊಳ್ಳುವಾಗ ಮುಖ ಚೆನ್ನಾಗೇ ಬಂದಿರಲ್ಲ. ಫೋಟೋದಾಗ ಚೆನ್ನಾಗಿ ಬರ್ತಾರೆ, ಹೊರಗಡೆ ಚೆನ್ನಾಗಿರಲ್ಲ. ಅವ್ರದ್ದು ಫೋಟೋಜೆನಿಕ್ ಫೇಸ್ ಅಂತಲೇ ಕರೀತಾರೆ. ಅದಕ್ಕೆ ಹೊರಗೆ ಎಷ್ಟೇ ಚೆಂದ ಕಂಡ್ರೂ ಫೋಟೋದಾಗೂ ಚೆಂದ ಕಾಣಿಸ್ಬೇಕಲ್ವಾ? ಅದಕ್ಕೆ ಇವತ್ತು ನಾನು ಕೆಲವೊಂದು ಸೂಚನೆಗಳನ್ನು ಹೇಳೋಣ ಅಂತ ಇಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲು ಫೋಟೋನ ಯಾವ ಫೋಟೋ ಶೂಟಿಂಗ್ ಮಾಡಿಸ್ಕೋಬೇಕಪ್ಪ ಅಂತಂದರೆ ಹುಡುಗ ಹುಡುಗಿ ಮೊದಲು ಫೋಟೋ ಶೂಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಮತ್ತು ಪ್ರೆಗ್ನೆಂಟ್ ಇದ್ದಾಗ ಫೋಟೋ ಶೂಟಿಂಗ್ ಮಾಡಿಸ್ಕೊತಾರೆ, ಮತ್ತು ಹಾಫ್ ಶ್ಯಾರಿ ಫಂಕ್ಷನ್ನಲ್ಲಿನೂ ಫೋಟೋ ಶೂಟಿಂಗ್ ಮಾಡಿಸ್ಕೊತಾರೆ. ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡ್ರೆ ನಮ್ಮದು ಫೋಟೋ ಚೆನ್ನಾಗಿ ಬರುತ್ತೆ, ಮುಖವೂ ಚೆನ್ನಾಗಿ ಬರುತ್ತಲ್ವಾ? ಅದಕ್ಕೋಸ್ಕರನ ಒಂದೆರಡು ಟಿಪ್ಸ್ ಹೇಳೋಣ ಅಂದ್ಕೊಂಡಿದ್ದೀನಿ. ಮೊದಲೇ ಟಿಪ್ಸ್ ಏನು ಹೇಳಬೇಕಪ್ಪ ಅಂತಂದರೆ, ಒಂದು ತಾಜಾ ಟೊಮೆಟೋನ ತೆಗೆದುಕೊಳ್ಬೇಕು. ಎರಡು ದಿನ ಮುಂಚಿತವಾಗಿ ಮಾಡಬೇಕು ಇದು. ಫೋಟೋ ಏನು ತೆಗೆಸ್ಕೊಳಕ್ಕಿಂತ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ನಾವು ಫೇಸ್ನ ಚೆನ್ನಾಗಿಟ್ಕೋಬೇಕು. ಒಂದು ಟೊಮೆಟೋನ ತೊಗೊಳ್ರಿ ರಸನ, ಮತ್ತು ಒಂದು ಬೀಟ್ರೋಟ್, ಒಂದು ಚಮಚ ಬೀಟ್ರೋಟ್ ರಸ, ಒಂದು ಚಮಚ ಟೊಮೊಟೊ ರಸ, ಒಂದು ಚಮಚ ನಿಂಬೆಹಣ್ಣಿನ ರಸ. ಇದು ಮೂರೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಮತ್ತು ಕುತ್ತಿಗೆ ಭಾಗದ ಹತ್ರ ಮುಖದ ಭಾಗದ ಹತ್ರ ಎಲ್ಲ 20 ನಿಮಿಷ ಮಸಾಜ್ ಮಾಡಿ. 20 ನಿಮಿಷ ಬಿಟ್ಟು ಮಸಾಜ್ ಮಾಡಿ 20 ನಿಮಿಷ ಬಿಟ್ಟು ತಣ್ಣೀರಿಂದ ಮುಖ ತೆಗೆದುಕೊಳ್ಳ್ರಿ. ಭಾಳ ಚೆನ್ನಾಗಿ ಕಾಣಿಸುತ್ತೆ ಫೋಟೋನ. ಮೇಕಪ್ ಮಾಡಿಕೊಂಡ್ರೆ ಮೇಕಪ್ನು ಚೆನ್ನಾಗಿ ಕೂಡುತ್ತೆ. ಅದಕ್ಕೋಸ್ಕರ ಈ ಥರ ಟಿಪ್ಸ್ ಹೇಳಿದ್ದು ನಾನು. ಮತ್ತು ಫೋಟೋಗ್ರಾಫರು ಯಾವ ಥರ ಮೇಕಪ್ ಮಾಡ್ಕೋಬೇಕು ಅಂತಾರೋ ಅವ್ರ ಸೂಚನೆಯೂ ಕೇಳಿರಿ. ಯಾವ ಥರ ಮೇಕಪ್ ಮಾಡಿದರೆ ಇಷ್ಟ ಆಗುತ್ತೆ ಅಂತಲೂ ಅದನ್ನು ಕೇಳ್ಕೊಳ್ರಿ ಫೋಟೋಗ್ರಾಫರ್ನ. ಅದಕ್ಕೆ ಇದನ್ನು ಒಂದು ಟಿಪ್ಸ್ನ ಒಂದು ಫಾಲೋ ಮಾಡಿರಿ. ಓಕೆ, ನೆಕ್ಸ್ಟ್ ಟಿಪ್ಸ್ ಬರೋಣವಾ. ಫೋಟೋ ಶೂಟಿಂಗ್ ಮಾಡಿಸೋಕಂತ ಅಂದರೆ ಡ್ರೆಸ್ಸಿಂಗ್ ಅಂತೂ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾವುದೋ ಒಂದು ಫೋಟೋ ಶೂಟಿಂಗ್ ಮಾಡಿಸ್ಕೊಂಡ್ಬಿಡೋಣ, ಯಾವುದೇ ಒಂದು ಡ್ರೆಸ್ ಹಾಕೋಣ ಅನ್ನಂಗೇನೇ ಇಲ್ಲ. ಅದು ಮತ್ತು ಕುಳ್ಳುಗಿರೋರು ಉದ್ದಗೆರೆ ಸೀರೆ ಉಟ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಅಡ್ಡಗೆರೆ ಸೀರೆನ ಉಟ್ಕೋಬೇಡ್ರಿ, ಇನ್ನೊಂದು ಸ್ವಲ್ಪ ಕುಳ್ಳು ಕಾಣಿಸ್ತಾರೆ. ಓಕೆ, ಉದ್ದಾಗಿರೋರು ಏನು ಮಾಡಬೇಕಪ್ಪ ಅಂತಂದರೆ ತಿಳಿ ಬಣ್ಣದ್ದು ಕಪ್ಪಾಗಿರೋರು ತಿಳಿ ಬಣ್ಣದ್ದು ಲೈಟ್ ಕಲರ್ಸ್ ಡ್ರೆಸ್ಸಸ್ಸು ಸ್ಯಾರೀಸು ಹಾಕ್ಕೊಂಡ್ವಿ ಅಂದ್ರೆ ಭಾಳ ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಫೋಟೋಗ್ರಾಫರ್ನು ಸೂಚನೆ ಒಂದೆರಡು ಕೇಳಿರಿ, ಯಾವ ಥರ ಡ್ರೆಸ್ ಮಾಡ್ಕೋಬೇಕು, ಯಾವ ಥರ ಡ್ರೆಸ್ ನಮಗೆ ಶೂಟ್ ಆಗುತ್ತೆ ಅಂತಲೂ ಕೇಳಿರಿ. ಅವ್ರ ಸೂಚನೆನೂ ತೆಗೊಳ್ರಿ, ಇದನ್ನು ಈ ಟಿಪ್ಸನ್ನು ಫಾಲೋ ಮಾಡಿರಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದು ವೈಟ್ ಡ್ರೆಸ್ಸು ಎಲ್ಲ ಸಂದರ್ಭಕ್ಕೂ ಶೂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ಕೂದಲು ಬಗ್ಗೆ ಏನೋ ಕಾಳಜಿ ತೊಗೋಬೇಕು. ಚೆನ್ನಾಗಿ ಶಾಂಪು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಂತರ ಹಿಂಗೆ ಇದೇ ಥರ ಬಿಟ್ಬಿಟ್ಟಂದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಈ ಥರ ಎಲ್ಲ ಹಿಂದೆ ದಟ್ಟವಾಗಿ ಕೂದಲಿರ್ತಾರಲ್ವ, ಈ ಥರ ಹಿಂದೆ ಹೋಗಿ ಕ್ಲಿಪ್ ಹಾಕ್ಕೊಂಡ್ರೆ ಅವ್ರು ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಈ ಥರ ಭುಜದ ಮೇಲೇನ ಈ ಥರ ಕೂದಲು ಬಿಡಬೇಕಪ್ಪ ಅಂತಂದರೆ ಫೋಟೋಗ್ರಾಫರ್ ಯಾವ ಥರ ಸೂಚನೆ ಕೊಡ್ತಾರೋ ಆ ಥರ ನೀವು ಕೂದಲು ಬಿಟ್ಟರೆ ಫೋಟೋನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಫೋಟೋ ತೆಗೆದುಕೊಳ್ಳುವಾಗ ಕುತ್ಕೊಂಡು ತೆಗೆಸ್ಕೋಬೇಕು, ನಿಂತ್ಕೊಂಡು ತೆಗೆಸ್ಕೋಬೋದು, ಯಾವ ಥರ ಆದರೂ ತೆಗೆಸ್ಕೋಬೋದು, ನಿಮಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ. ಅದಕ್ಕೆ ಒಂದೆರಡು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಕುತ್ಕೊಂಡು ತೆಗೆಸ್ಕೊಳ್ಳುವಾಗ ಕಾಲು ಮಡ್ಚಿಕೊಂಡು ಕುತ್ಕೊಂಡ್ರೆ ಫೋಟೋ ಶೂಟಿಂಗು ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ನಿಂತ್ಕೊಂಡು ತೆಗೆಸ್ಕೊಳ್ಳುವಾಗಪ್ಪ ಅಂತಂದರೆ ಎರಡು ಹಿಂಗೆ ಮಿಲ್ಟ್ರಿ ಥರ ನಿಂತ್ಕೋಬೇಡ್ರಿ, ಕೈ ಜೋಲನ್ನು ಬಿಟ್ಕೊಂಡು ನಿಂತ್ಕೋಬೇಡ್ರಿ. ಇದೇ ಥರ ಅಂದರೆ ಎರಡು ಕಾಲು ನಡುವೆ ಒಂದಡಿ ಗ್ಯಾಪ್ ಬಿಟ್ಟು ಎರಡು ಕೈ ಮುಂದೆ ತಂದು ಬೆರಳುಗಳು ತಾಕ್ತವೇನಿಲ್ಲ ಅನ್ನೋರ್ಗತೆ ನಿಂತ್ಕೊಂಡ್ರೆ ಆ ಫೋಟೋ ಚೆನ್ನಾಗಿ ಬರುತ್ತೆ. ಮತ್ತು ಒಂದು ಕಾಲು ಮುಂದೆ ಇಟ್ಟು ಎರಡುಗಾಲು ಹಿಂದಿನ ಕಾಲಿನ ಮೇಲೆ ಎಲ್ಲ ಭಾರ ಇಡಿ, ಮುಂದಿನ ಕಾಲು ಸ್ವಲ್ಪ ಮಡಚಿದ ನಂತರ ಅದು ಸ್ವಲ್ಪ ಮುಂದೆ ಹೋಗ್ತಾ ಇದೆ ಬಿಡಪ್ಪ ಅನ್ನೋರ್ಗತೆ ಫೋಟೋ ಶೂಟಿಂಗ್ ಮಾಡಿಸ್ಕೊಂಡ್ರೆ ಇದು ಒಂದು ಭಾಳ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೋಗಿರುತ್ತೆ. ಓಕೆ, ನಿಮಗೆ ಇದು ಏನಾದ್ರು ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.